ಚಂದ್ರ ಸರ್ ಯಾಕೆ ಬರ್ತಿದ್ದಾರೆ ಪ್ರದರ್ಶನ ಅಂತ ಬಂದಾಗ ಏನನ್ನು ಪ್ರದರ್ಶಿಸುತ್ತಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗಿಬಿಡುತ್ತೆ ವಿತರಕ ರಾಯಭಾರಿ ಅನ್ನೋದನ್ನ ಕೇಳೇ ಇರಲಿಲ್ಲ ಏನಿದು ಸರ್ ವಿತರಕ ರಾಯಭಾರಿ ಅಂತ ಹೇಳಿದ್ರೆ ದುರ್ಗುಣಿ ಆಗಲಿ ನಿರ್ಗುಣಿ ಆಗಲಿ ಅಥವಾ ಗುಣರಹಿತನಾಗಿರಲಿ ಎಲ್ಲರಿಗೂ ನಾವು ಎಲ್ಲದಕ್ಕೂ ಮತ್ಸರವೇ ಇಟ್ಕೊಂಡಿದ್ದೆ ದರ್ಶನದಲ್ಲಿ ಹೇಳ್ತೀರಾ ನಾವೆಲ್ಲ ವಿಶ್ವಾತ್ಮಕವಾದಂತಹ ಒಂದು ಪಾತ್ರಗಳನ್ನು ನಿರ್ವಹಿಸಬಹುದು ಸದಭಿರುಚಿಯ ಚಿತ್ತ ಅಥವಾ ಸದಭಿರುಚಿಯ ಆಡಕ ಅಥವಾ ಕಲಾ ಪ್ರಸ್ತುತಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಮುಂದಾಟಿಸುವಂತಹ ಜವಾಬ್ದಾರಿ ದಾಯಿತ್ವ ನಾವು ಸ್ವಹಿತವನ್ನ ಪಕ್ಕಕ್ಕಿರಿಸಿ ಪರಹಿತವನ್ನ ಹೆಚ್ಚು ಯೋಚನೆ ಮಾಡಬೇಕು ಬಹುಶಃ ಒಬ್ಬ ಕಲಾವಿದನಿಗೆ ಒಂದು ಉತ್ತಮ ತಂಡದ ಜೊತೆ ಕೆಲಸ ಮಾಡಬೇಕು ಅನ್ನುವಂತ ಒಂದು ಮನೋಭಿಲಾಷೆ ಇರುತ್ತೆ ಅಂತ ಅನ್ಕೊಂಡೆ ವಾಂಚೆ ನೂರಾರು ಇರುತ್ತೆ ಹಾಗಂತ ಎಲ್ಲದರಲ್ಲೂ ನನ್ನನ್ನು ಗುರುತಿಸಿಕೊಳ್ಳಬೇಕು ಅಂತ ಹೇಳೋದು ತುಂಬಾ ತಪ್ಪು ಹೆಜ್ಜೆ ಅದು ಮೂರು ತಲೆಮಾರಿನ ಕತೆ ಚಿತ್ರದಲ್ಲಿ ಇನ್ಕ್ಲೂಡ್ ಆಗಿದೆ ಆದರೆ ಮೂರು ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಇವರುಗಳು ಎಕತೆಸ್ತಿದ್ದು ಕಾಣಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನನ್ನ ಜೊತೆಗೆ ಇವತ್ತು ವಿಶೇಷವಾದಂತಹ ಒಬ್ಬರು ವ್ಯಕ್ತಿ ಇದ್ದಾರೆ ಇವರು ಮಾತಲ್ಲಿ ಕನ್ನಡದ ಸ್ಪಷ್ಟತೆಯಲ್ಲಿ ನಮಗೆ ಇವರು ಯಾರು ಅನ್ನೋದು ಗೊತ್ತಾಗುತ್ತೆ ಇವರು ಮಾತಾಡಿದರೆ ಗಂಟೆ ಹೊಡೆದಷ್ಟು ಸ್ಪಷ್ಟತೆ ಇದೆ ಅನ್ನುವಂಥದ್ದು ಅವರಿಗೆ ಕೊಟ್ಟಿರುವಂತಹ ಕಮೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು ಸೊ ಒನ್ ಆ್ಯಂಡ್ ಓನ್ಲಿ ಸುಚೇಂದ್ರ ಪ್ರಸಾದ್ ಅವರು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶುಭಾಶಂಸನೇ ನಮಸ್ಕಾರ ತ್ರಿಕೋನ ತ್ರಿಕೋನದಲ್ಲಿ ನೀವು ನಮಗೆ ಸಿಕ್ಕಿರೋದು ಅಲ್ಲಿ ಪಾತ್ರವನ್ನು ಮಾಡಿದ್ದೀರಾ ಅಂತಲ್ಲ ಒಂದು ನಾನು ಕೇಳಿದೆ ಅಂದರೆ ಟೀಮ್ ಅವರ ಹತ್ರ ಕೇಳಿದೆ ಸುಚೇಂದ್ರ ಸರ್ ಯಾಕೆ ಬರ್ತಿದ್ದಾರೆ ಸೊ ಇವತ್ತಿನ ಸಂದರ್ಶನದಲ್ಲಿ ಅವರು ಪಾಲ್ಗೊಳ್ತಿದ್ದಾರೆ ಅಂದರೆ ಯಾಕೆ ಏನಿದು ಅಂತ ಆಗ ಹೇಳಿದ್ದು ಇವರೊಬ್ಬರು ವಿತರಕ ರಾಯಭಾರಿಯಾಗಿ ನಮಗೆ ಬರ್ತಿದ್ದಾರೆ ಈ ಸಿನಿಮಾಗೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಬಹುಶಃ ನನ್ನ ಒಂದು ಜೀವಮಾನದಲ್ಲಿ ನಾನು ಈ ರೀತಿ ವಿತರಕ ರಾಯಭಾರಿ ಅನ್ನೋದನ್ನು ಕೇಳೇ ಇರಲಿಲ್ಲ ಏನಿದು ಸರ್ ವಿತರಕ ರಾಯಭಾರಿ ಅಂತ ಹೇಳಿದ್ರೆ ಯಾಕೆ ಇದರ ಅವಶ್ಯಕತೆ ಬಂತು ನಮಗೆ ನೀವು ವಿತರಕ ರೂಪದ ಬಳಕೆ ಮಾಡೋ ಬದಲಿಗೆ ಪ್ರದರ್ಶಕ ರಾಯಭಾರಿ ಅಂತ ಕರೆದ್ರೂ ಒಳ್ಳೆಯದು ಯಾಕೆಂದರೆ ಪ್ರದರ್ಶನ ಪ್ರದರ್ಶನದ ಕಲೆ ಇದೆಯಲ್ಲ ದರ್ಶನಕ್ಕೆ ಸಂಬಂಧಪಟ್ಟದ್ದು ಪ್ರದರ್ಶನ ಅಂತ ಪ್ರದರ್ಶನದಲ್ಲಿಯೇ ದರ್ಶನವಿದೆ ದರ್ಶನ ಅಂದರೆ ಕಾಣಿಕೆ ಕಾಣಿಕೆ ಸಲ್ಲಿಕೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಕಾಣಿಕೆ ಬಹಳ ಮುಖ್ಯ ಈ ಥರದ ಪ್ರದರ್ಶನ ಅಂತ ಬಂದಾಗ ಏನನ್ನು ಪ್ರದರ್ಶಿಸುತ್ತಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗಿಬಿಡುತ್ತೆ ಅದು ಅಡಕ ನಮ್ಮ ತಲೆಮಾರಿಗೆ ಅಥವಾ ನಮ್ಮ ಸಮಕಾಲೀನ ಪ್ರಜ್ಞೆಗೆ ಅದು ದಕ್ಕತ್ತಿಯೇ ತಾಗತ್ತಿಯೇ ಮುಂದಾಡಿಸಬಲ್ಲಂತಹ ಅಡಕವೇ ಇವೆಲ್ಲದರ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗೆ ಉದ್ಭವ ಆದಂಥ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಸದಭಿರುಚಿಯ ಚಿತ್ರ ಅಥವಾ ಸದಭಿರುಚಿಯ ಅಡಕ ಅಥವಾ ಕಲಾ ಪ್ರಸ್ತುತಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮುಂದಾಟಿಸುವಂಥ ಜವಾಬ್ದಾರಿ ದಾಯಿತ್ವ ಪ್ರತಿ ನಾಗರಿಕನದಾಗ್ಬಿಟ್ಟಿರುತ್ತೆ ನಾವು ಅನಾಗರಿಕರಾಗಿ ಬದುಕಿದ್ದೇವೆ ಯಾಕೆಂದರೆ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ದಾಪುಗಾಲಿಟ್ಬಿಟ್ಟಿದ್ದೇವೆ ಹಾಗಾಗಿ ನಮಗೆ ನಿಜವಾಗಿಯೂ ಯಾವುದನ್ನು ಮುಂದಾಟಿಸಬೇಕು ಯಾವುದನ್ನು ಮುಂಗಾಣಿಕೆ ಅಂತ ಕರಿಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಮೂಡಿರೋದ್ರಿಂದ ನಮ್ಮ ಈ ತಲೆಮಾರಿಗೆ ಈ ಹಿಂದೆ ಹಾಗೆ ಮಾಡ್ತಿರಲ್ಲ ಯಾರಾದರೂ ಒಬ್ಬನ್ನ ಗಮನಿಸಿಕೊಂಡಾಗ ನೀವು ಒಂದಷ್ಟು ಇತಿಹಾಸವನ್ನು ಓದಿಕೊಂಡ್ರೆ ಅಥವಾ ಪುಟಗಳಲ್ಲಿ ಭಾಳ ಸ್ಪಷ್ಟವಾಗಿ ದಾಖಲಾಗಿರೋ ಸಂಗತಿ ಏನು ಅಂತಂದರೆ ಒಬ್ಬರು ಅವರೆಷ್ಟೇ ಶತ್ರು ಆಗಿದ್ದರೂ ಸಹ ಅವರ ಒಳ್ಳೆಯ ಗುಣವನ್ನು ಗುಣಕ್ಕೆ ಮತ್ಸರವೇ ಅಂತ ನಮ್ಮ ನಾಣ್ಣುಡಿಯನ್ನು ಇಟ್ಟುಕೊಂಡು ಕೆಲಸ ಮಾಡಿದಂಥವ್ರು ಈಗೇನಾಗಿದೆ ಅವರು ದುರ್ಗುಣಿಯಾಗಲಿ ನಿರ್ಗುಣಿಯಾಗಲಿ ಅಥವಾ ಗುಣರಹಿತನಾಗಿರಲಿ ಎಲ್ಲರಿಗೂ ನಾವು ಎಲ್ಲದಕ್ಕೂ ಮತ್ಸರವೇ ಇಟ್ಕೊಂಡಿದ್ದೇವೆ ಷಡ್ ಬೈರಿಗಳೇ ಪ್ರಧಾನವಾಗಿವೆ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಿರೋದು ಒಳ್ಳೆ ಕೆಲಸ ನೀವು ಮಾಡಿದ್ರಿ ಅಂತ ಹೇಳೋಕ್ಕೂ ನಮಗೆ ಸ್ವಲ್ಪ ಹಿಂಜರಿತಾ ಇದೆ ಆ ಹಿಂಜರಿಕೆಯಲ್ಲಿ ನಾವು ಮುಂಚೂಣಿಲಿ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಧ್ಯಮದ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಥವಾ ನಮ್ಮ ಈ ಬದುಕಿನ ಬವಣೆ ಇದೆಯಲ್ಲ ಇದು ಯಾವ ಮೂರು ಅಂಶಗಳಿಂದ ಮೂರು ಕೋನಗಳಿಂದ ನೋಡಿದಾಗ ಯಾವ ಮೂರು ಕೋನಗಳು ಅನ್ನೋದನ್ನು ವಿಶ್ಲೇಷಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋದಾಗ ಸಹಜವಾಗಿ ನಾನು ಅದಕ್ಕೆ ಆಕರ್ಷಿತನಾಗಿ ಸಿನಿಮಾ ನೋಡಿಬಿಟ್ಟು ಒಂದಂಶ ನನಗೆ ಈ ಇದರ ಕಥೆಗಾರ ಮತ್ತು ನಿರ್ಮಾತೃ ನನ್ನ ಗೆಳೆಯ ನನ್ನ ಸಹಪಾಠಿ ಅದನ್ನು ದಾಕ್ಷಿಣ್ಯವಾಗಿ ಪಕ್ಕಕ್ಕಿಟ್ಬಿಟ್ಟು ಬೇಡ ಅದು ಅಂತ ಅನ್ನೋದಾದರೂ ಸಹ ಒಂದು ಚಿತ್ರ ಮಾಡಿರಬೇಕಾದ್ರೆ ಅದು ಸದುದ್ದೇಶ ಇಟ್ಕೊಂಡಿದೆ ಅನ್ನೋದಾದರೆ ಅದನ್ನು ಹತ್ತಾರು ಮಂದಿಗೆ ನೋಡಿ ನಾನು ನೋಡಿದ್ದೇನೆ ನೀವು ನೋಡಿದ್ದು ಹೇಳೋದ್ರಲ್ಲಿ ಯಾವ ಹೆಗ್ಗಳಿಕೆಯೂ ಇಲ್ಲ ಅಂತ ಯೋಚನೆ ಮಾಡಿ ನಾನು ಈ ಕೈಂಕರ್ಯ ಅದನ್ನು ಪ್ರದರ್ಶಕ ರಾಯಭಾರವನ್ನು ನಾನು ಹೆಗಲಿಗೆ ಏರಿಸಿಕೊಂಡೆ ನಿಜವಾಗಿ ಒಬ್ಬ ಕಲಾವಿದ ಒಂದು ಚಿತ್ರತಂಡದ ಹಿಂದೆ ನಿಂತುಕೊಂಡು ಈ ರೀತಿ ಕೆಲಸ ಮಾಡೋದು ಬಹುಶಃ ರೇರ್ ಅಂತ ನಾನು ಅನ್ಕೊತೀನಿ ನನಗೆ ತುಂಬ ಖುಷಿಯಾದಂಥ ಸಂಗತಿ ಒಂದು ಕಡೆ ನೀವು ಒಂದು ಸಂದರ್ಶನದಲ್ಲಿ ಹೇಳ್ತೀರಾ ನಾವೆಲ್ಲ ವಿಶ್ವಾತ್ಮಕವಾದಂಥ ಒಂದು ಪಾತ್ರಗಳನ್ನು ನಿರ್ವಹಿಸಬೇಕು ಅದಕ್ಕೋಸ್ಕರ ಹಾತೊರಿತಾ ಇರ್ತೀವಿ ಅಥವಾ ಅದಕ್ಕೋಸ್ಕರ ನಾವು ಕಾಯ್ಕೊಂಡಿರ್ತೀವಿ ಅಂತ ಬಹುಶಃ ಈ ಸಿನಿಮಾವನ್ನು ನೋಡಿದಾಗ ನಿಮಗೆ ಅಂದರೆ ಇಷ್ಟ ಆಗಿರುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಕಾಣಿಸ್ಕೊಂಡಿದ್ದೀರಾ ಅನ್ನೋದು ಗೊತ್ತು ಆದರೆ ನಾನೊಂದು ಪಾತ್ರ ಮಾಡಬೇಕಿತ್ತು ಅಂತ ಅನಿಸಿಲ್ವ ಸರ್ ಸಮಷ್ಟಿ ಪ್ರಜ್ಞೆಯಲ್ಲಿ ಮಾತಾಡಬೇಕಾದಾಗ ವ್ಯಷ್ಟಿ ಬಹಳ ಕಡಿಮೆ ಇರಬೇಕು ನಮಗೆ ನಾವು ಸ್ವಹಿತವನ್ನು ಪಕ್ಕಕ್ಕಿರಿಸಿ ಪರಹಿತವನ್ನು ಹೆಚ್ಚು ಯೋಚನೆ ಮಾಡಬೇಕು ಕರೆಕ್ಟ್ ಇಡೀ ವಿಶ್ವಕ್ಕೆ ನೀವೇ ಹೇಳಿದ ಹಾಗೆ ವಿಶ್ವಾತ್ಮಕ ಅಂತ ಹೇಳಿ ವಿಶ್ವದ ಆತ್ಮಿಕ ಆದಂಥ ಯಾವುದೇ ಕೆಲಸವನ್ನು ನಾವು ಹೇಳಬೇಕು ಅಂತಂದಾಗ ನಾವು ಈ ಕಳ್ಳತನವನ್ನು ಮಾಡೋಕ್ಕೆ ಹೋದಾಗ್ಯೂ ಸಹ ಯಾವುದೋ ಬೆಂಕಿ ಪಟ್ಟಮನ್ನು ಕದ್ದುಬಿಟ್ಟೆ
ಒಂದು ಸಣ್ಣ ಗುಂಡಿ ಕದ್ದುಬಿಟ್ಟೆ ಅನ್ನೋದ್ರ ಬದಲು ಕಳ್ಳತನವೇ ಮಾಡೋದ್ರೆ ಮನಸ್ಸುಗಳನ್ನ ಕಳ್ಳತನ ಇತರರ ಮನಸ್ಸನ್ನ ಕಳ್ಳತನ ಮಾಡುವಂಥ ಕೆಲಸವನ್ನು ಅಂದರೆ ಅವ್ರನ್ನ ಮನಸ್ಸುಗಳನ್ನ ಗೆಲ್ಲುವ ಕೆಲಸವನ್ನು ಮಾಡುವಂಥದ್ದನ್ನು ಬಹಳ ಶ್ರೇಷ್ಠವಾದ ನಾನು ಭಾವಿಸಿದ್ದೀನಿ. ನಮ್ಮ ಮಹಾಭಾರತ ರಾಮಾಯಣಗಳಲ್ಲಂಥದ್ರಲ್ಲೂ ನೀವು ಗಮನಿಸಿರ್ಬೋದು ಕಳ್ಳತನ ಮಾಡಿದಾಗಿ ಕಳ್ಳಕೃಷ್ಣ ಅಂತ ಕರೆದಾಗ ಸಹ ಕಳ್ಳತನ ಯಾವುದು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಕಳ್ಳತನ ನಿಜವಾದ ಕಳ್ಳತನವಲ್ಲ, ಅದರಲ್ಲಿ ಹಿಂದೆ ಒಂದು ಬಹಳ ದೊಡ್ಡ ತಥ್ಯ ಅಡಗಿರುತ್ತೆ, ಅದರಲ್ಲಿ ಬಹಳ ದೊಡ್ಡ ವೈಶಾಲ್ಯ ಇರುತ್ತೆ, ವಿಸ್ತಾರವಿರುತ್ತೆ ಅನ್ನೋದು ಮನವರಿಕೆ ಮಾಡಿಕೊಂಡು ನಾನು ಸಣ್ಣ ಪಾತ್ರ ಮಾಡಬೇಕು ಅನ್ನೋದರ ಸ್ವಾರ್ಥ ಇಟ್ಟುಕೊಂಡು ಒಂದು ಸಿನಿಮಾವನ್ನು ಯಾಕೆ ಹಾಗಾಯಿತು ಅಂತ ಹೇಳಿದ್ರೆ ನಾನು ಇಲ್ಲವಲ್ಲ ಅದಕ್ಕೋಸ್ಕರ ಬರಲ್ಲ ಅಂತ ಅನ್ನೋದು ಬಹಳ ಸಂಕುಚಿತ ಮನೋಭಾವ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನನಗೇನು ಖೇದವಿಲ್ಲ ಈ ಭಾಗದಲ್ಲಿ. ಯಾಕೆಂದರೆ ನಾನೊಬ್ಬ ನಿರ್ದೇಶಕನಾಗಿ ಪ್ರತಿ ನಿರ್ದೇಶಕ ತಾನು ಕಲ್ಪಿಸಿಕೊಂಡ ಪಾತ್ರಗಳನ್ನು ಪೋಷಿಸುವುದಕ್ಕೆ ಯಾರೆಲ್ಲರೂ ಸಮರ್ಥರು ಅನ್ನೋದನ್ನು ತಾನೇ ಪಟ್ಟಿ ಮಾಡ್ಕೊಂಡಿರ್ತಾನೆ, ಗುರುತು ಹಾಕೊಂಡಿರ್ತಾನೆ. ಅದರಲ್ಲಿ ನಾನು ಇಲ್ಲ ಅಥವಾ ಇಲ್ಲದೆ ಇರೋದಕ್ಕೆ ಕಾರಣ ಅವರು ಬೇರೆ ಹೇಳ್ಕೊಟ್ಟಿರ್ಬೋದು, ನನಗೆ ಸಂಬಂಧಪಡದ ನನ್ನ ವ್ಯಾಪ್ತಿಗೆ ಸುಪರ್ದಿಗೆ ಬರದೇ ಇರುವಂಥ ವಿಚಾರ ಅದು. ಬಹುಶಃ ಒಬ್ಬ ಕಲಾವಿದನಿಗೆ ಒಂದು ಉತ್ತಮ ತಂಡದ ಜೊತೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನೋಭಿಲಾಷೆ ಇರುತ್ತೆ ಅಂತ ಅನ್ಕೊಂತೀನಿ. ವಾಂಛೆ ನೂರಾರು ಇರುತ್ತೆ, ಹಾಗಂತ ಎಲ್ಲದರಲ್ಲೂ ನನ್ನನ್ನು ಗುರುತಿಸ್ಕೊಳ್ಬೇಕು ಅಂತ ಹೇಳೋದು ತುಂಬ ತಪ್ಪು ಹೆಜ್ಜೆ ಅದು. ಅದರ ಬದಲಿಗೆ ಒಂದು ಒಳ್ಳೆ ಒಂದು ಪದಾರ್ಥ ಸಿದ್ಧವಾಗಿದೆ ಅಂತ ಹೇಳಿದ್ರೆ ಅದನ್ನು ನೋಡಿ ಸಂತಸ ಪಡುವಂಥ ಹೃದಯ ವೈಶಾಲ್ಯವನ್ನು ಆ ಹೆಗ್ಗುಣವನ್ನು ಹೆಗ್ಗದ್ದೇ ಅವ್ರು ನೀವು, ಹಾಗಾಗಿ ಹೆಗ್ಗುಣವನ್ನು ಹಿರಿದಾದ ಗುಣವನ್ನು ರೂಢಿಸ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ಎಸ್ ಸರ್, ಎಸ್. ತ್ರಿಕೋನ ಅಂದ ತಕ್ಷಣ ನನಗೆ ಈ 2 ವರ್ಷದ ಹಿಂದೆ ಈ ಸಿನಿಮಾದ ಟೀಸರ್ ರಿಲೀಸ್ ಆದಾಗ ಚಿತ್ರತಂಡ ಹೇಳಿದ್ದು ಇದು 3 ತಲೆಮಾರಿನ ಕಥೆಯನ್ನು ಹೊಂದ್ಕೊಂಡಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ಹೇಳಿದ್ದು 3 ಭಾಷೆಯಲ್ಲಿ ಕೂಡ ಇದನ್ನು ನಾವು ರಿಲೀಸ್ 3 ಮಾಡ್ತಾ ಇದ್ದೀವಿ ಅಂತ. ಸೊ ಸದ್ಯಕ್ಕೆ 3 ತಲೆಮಾರಿನ ಕತೆ ಚಿತ್ರದಲ್ಲಿ ಇನ್ಕ್ಲೂಡ್ ಆಗಿದೆ, ಆದರೆ 3 ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಇವರುಗಳು. ಮೊದಲಿಗೆ ಕರ್ನಾಟಕದಲ್ಲಿ ಅಂದರೆ ಕನ್ನಡದಲ್ಲಿ ಮಾಡಿ, ಯಾಕಂದರೆ ಇದು ಕನ್ನಡಿಗನೋರ್ವ ಮಾಡುವಂಥ ಪ್ರಯತ್ನವಾದ್ದರಿಂದ ತಾನು ಕನ್ನಡಿಗರ ನಮ್ಮ ಈಗ ಯಾವ್ಯಾವ ನೆಲದ ಸ್ಥಾನಿಕ ಪ್ರತಿಭೆ ಅಥವಾ ಸ್ಥಾನಿಕ ಚಿಂತನೆಗಳು ಅಥವಾ ಸ್ಥಾನಿಕ ಪ್ರಯತ್ನ ಅಥವಾ ಸಾಹಸ ಇರುತ್ತೆ ಅವುಗಳು ಅವರವ್ರ ಸ್ಥಾನ. ಎಲ್ಲ ಆಡದಿಯ ಮಗುವೆ ಅಂದರೆ ಅಮ್ಮನ ಮಡ್ಲಲ್ಲಿ ಅಂತ, ಮೊದಲು ಅಮ್ಮನ ಮಡ್ಲು ಅದು. ಅಪಿ ಸ್ವರ್ಣಮಯಿ ಮಂಕ ಲಂಕಾ ಸ್ವ ನರೋಚತೆಯ ಲಕ್ಷ್ಮಣ ಧರಣಿ ಜನ್ಮಭೂಮಿಷ್ಠ ಸ್ವರ್ಗಾದಿ ಗರಿಯಸಿ ಅನ್ನೋ ಹಾಗೆ ಸ್ವರ್ಗಕಿತ್ತಲು ಮಿಗಿಲದ ಯಾವುದು ಅಂದರೆ ತಾಯಿ ಮಡ್ಲು. ತಾನು ಹುಟ್ಟಿದ ಜನನಿ ಮತ್ತು ತನ್ನ ತಾಯಿ ಮತ್ತು ತನ್ನ ಹುಟ್ಟಿದ ಊರಿದೆಯಲ್ಲ ಅದು ಬಹಳ ಮುಖ್ಯವಾಗಿಬಿಡುತ್ತೆ ಅವನಿಗೆ. ಅವನು ನಮ್ಮ ನಿರ್ಮಾತೃಗಳ ನಡೆ ಚೆನ್ನಾಗಿದೆ. ಆತ ಮೊದಲು ಕನ್ನಡದಲ್ಲಿ ನಾನು ಕನ್ನಡ ನಮ್ಮ ಪ್ರೇಕ್ಷಕರಿಗೆ ಸಹೃದಯ ಬಾಂಧವರಿಗೆ ನಾನು ಒಂದ್ಸಲಿ ತೋರಿಸ್ತೀನಿ. ಅದರಲ್ಲಿ ಬಂದಿರಬಹುದಂಥ ಯಾವುದೇ ಥರದ ತೆರನಾದಂಥ ಟಿಪ್ಪಣಿಗಳನ್ನು ನಾನು ಅದನ್ನು ಅಳವಡಿಸಿಕೊಂಡು ಸಿದ್ಧವಾಗಿದೆ, ಸಹೋದರ ಭಾಷೆಗಳಲ್ಲೂ ಸಿದ್ಧವಾಗಿದೆ. ಅದನ್ನು ಇಲ್ಲಿಯ ಕನವರಿಕೆಗಳನ್ನು ಅಥವಾ ಇಲ್ಲಿಯ ವಿಮರ್ಶೆಯನ್ನು ಗಮನಿಸಿಕೊಂಡು ನಾನು ಅಲ್ಲಿಯೂ ಮಾಡ್ತೀನಿ. ಆದ್ಯತೆ ನಮ್ಮ ನೆಲಕ್ಕೆ ಅಂತ ಹೇಳುವಂಥ ಆ ಕನ್ನಡದ ಕೋನವು ತ್ರಿಕೋನದಲ್ಲಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಇದು ಸಹ ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ, ಒಳ್ಳೆಯ ವಾಂಛೆ ಅಂತ ನನಗನ್ಸುತ್ತೆ. ಇದರಲ್ಲಿ ಸಿನಿಮಾದಲ್ಲಿ 3 ತಲೆಮಾರು ನೀವು ಹೇಳ್ತಿದ್ದೀರಿ, ಅದು ತಲೆಮಾರುಗಳಾಗಿ ಅಲ್ಲದೆ ಅದು ಶಕ್ತಿಯಾಗಲಿ ಅಥವಾ ಅಹಂ ಆಗಲಿ ಅಥವಾ ಸಹಿಷ್ಣುತೆ ಅಂದರೆ ತಾಳ್ಮೆ, ಈ 3 ವಿಚಾರಗಳನ್ನ ಇಟ್ಕೊಂಡು 3 ವಯೋಮಾನದಲ್ಲಿ ಇರುವಂಥವ್ರು 3 ತಲೆಮಾರು ಅಂತಂದರೆ ಆ ಥರದ ಈ 3 ವಿಚಾರಗಳು, ಅದು ಶಕ್ತಿಯಿಂದ ಮಾಡಬಹುದಾದ ಕೆಲಸ ಅಥವಾ ಸಹಿಷ್ಣುತೆಯಿಂದ ಮಾಡಬಹುದಾದ ಕೆಲಸ ಅಥವಾ ಅಹಂಕಾರವನ್ನು ಮೀರುವಂಥ ಕೆಲಸ, ಇವುಗಳು 3 ತಲೆಮಾರು ಅವರು ಹೇಗೆ ಮಾಡ್ಬೋದು ಅಂತ ತುಂಬ ಗಮನೀಯ ಅಂಶಗಳನ್ನು ಇಟ್ಟುಕೊಂಡು ಸಿನಿಮಾವನ್ನು ಅವರು ನಿರೂಪಿಸಿದ್ದಾರೆ. ಆ ಕಾರಣಕ್ಕಾಗಿ ತ್ರಿಕೋನ ಮತ್ತು ತ್ರಿಕೋನದ ಅಡಕ ಇದೆಯಲ್ಲ ಅದು ವಿಭಿನ್ನ ಮತ್ತು ವಿಶಿಷ್ಟವಾಗುತ್ತೆ. ನಿಮ್ಮ ಎಲ್ಲ ಸಂದರ್ಶನಗಳಲ್ಲೂ ನಿಮ್ಮ ಅಭಿಮಾನಿಗಳು ನಿಮ್ಮ ಅಪ್ಪಟ ಕನ್ನಡಕ್ಕೆ ಶರಣಾಗಿದ್ದಾರೆ. ನನ್ನ ಅಪ್ಪಟ ಕನ್ನಡ ಅಂತ ಇಲ್ಲ, ಕ್ಷಮೆ ಇರಲಿ, ಏನಿಲ್ಲ, ನಾನು ಒಂದೆರಡು ಸಂದರ್ಶನದ ನೋಡಿದ್ದೆ. ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಒಂದು ಕಡೆ ಒಂದು ಸೆಟ್ ಅನ್ನುವಂಥ ಒಂದು ಪದವನ್ನು ಉಪಯೋಗಿಸಿದ್ರಿ ಲಾಸ್ಟ್ ಒಂದು ಸಂದರ್ಶನದಲ್ಲಿ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಇಂಥ ಸೆಕೆಂಡ್ಗೆ ಹೇಳಿದ್ದಾರೆ, ಅದು ಯಾಕೆ ಅದೊಂದು ಪದನ ಯಾಕೆ ಇಂಗ್ಲೀಷಲ್ಲಿ ಬಳಕೆ ಮಾಡಿದ್ರು ಸರ್ ಅಂತ. ಯಾಕೆ ಇಷ್ಟಕ್ಕೆ ಕ್ಷಣಗಳಲ್ಲಿ ಅದನ್ನು ಬಳಕೆ ಮಾಡಿದ್ದಾರೆ ಅಂತಂದರೆ ಹಾಗೆ ಗಮನಿಸಲಿ ಅನ್ನೋ ಕಾರಣಕ್ಕಾಗಿ ಬಳಕೆ ಮಾಡಿದ್ದಾರೆ. ತ್ರಿಕೋನ ಆದಷ್ಟು ಬೇಗ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲೊಂದು ಕಡೆ ನನಗೆ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ತ್ರಿಕೋನ ಚಿತ್ರತಂಡ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ನಾನು ಇಡೀ ಚಿತ್ರತಂಡಕ್ಕೆ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಸರ್? ನಮ್ಮ ವೀಕ್ಷಕ ಬಾಂಧವರಿದ್ದಾರಲ್ಲ, ಅದರಲ್ಲೂ ಕನ್ನಡದ ವೀಕ್ಷಕ ಬಾಂಧವರು ಸಹೃದಯರು, ಸಜ್ಜನರು, ಅವರು ಅವರನ್ನ ಪ್ರೇಕ್ಷಕ ಮಹಾಪ್ರಭೋ ಅಂತ ಬಹಳ ಹಿಂದೆಯಿಂದಲೂ ಕರೆದಿದ್ದಾರೆ. ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಳ್ತಾರೆ, ಒಳಿತನ್ನ ಸದಾ ಬೆನ್ನಚಪ್ಪರಿಸಿ ಬೆನ್ನು ನೇವರಿಸಿ ಇದು ಒಳ್ಳೆಯದು ನೀವು ಮಾಡಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನನಗೆ ನನ್ನ ನಾಡವರ ಬಗ್ಗೆ, ನನ್ನ ನಾಡೋಜರ ಬಗ್ಗೆ ತುಂಬ ಹೆಮ್ಮೆ ಇದೆ, ಭರವಸೆ ಇದೆ. ಅವರು ತ್ರಿಕೋನದಂಥ ಚಿತ್ರದ ಅಡಕವನ್ನು ಅದು ತುಂಬ ಉತ್ಕೃಷ್ಟವಾದ ಸರ್ವೋತ್ಕೃಷ್ಟವಾದ್ದು ಅಂತ ನಾನೇನು ಪ್ರತಿಪಾದಿಸ್ತಿಲ್ಲ. ಆದರೆ ಭಿನ್ನ ಜಾಡೊಂದನ್ನು ತುಳಿದು ಸಿದ್ಧಸೂತ್ರಗಳಿಗೆ ಸಿದ್ಧಸೂತ್ರಗಳನ್ನು ಮರೆ ಆಗದೆ ಹೋದರೆ ನೀವು ಒಂದು ಉದ್ಯಮವನ್ನಾಗಲಿ ಅಥವಾ ಮಾಧ್ಯಮವನ್ನಾಗಲಿ ಅಥವಾ ಒಂದು ವಲಯವನ್ನು ಚಿತ್ರರಂಗವನ್ನಾಗಲಿ ಬೆಳೆಸೋಕೆ ಸಾಧ್ಯವಾಗಲ್ಲ. ಅದು ಚರ್ವಿತ ಚರ್ವಣವಾಗಿ ಕೊನೆಗೆ ಯಾವುದರಲ್ಲೂ ಪರಿವಸಾನವಾಗೋದ್ರ ಬದಲಿಗೆ ನಾವು ಈ ರಂಗವನ್ನು ಬೆಳೆಸಬೇಕು ಅಂತಿತ್ತು ಅಂದರೆ ಈ ಮಾಧ್ಯಮವನ್ನು ಕಾಪಾಡಿಕೊಳ್ಳುವ, ಆ ಮಾಧ್ಯಮವನ್ನು ನಮ್ಮದಾಗಿಸಿಕೊಳ್ಳುವ, ಆ ಮಾಧ್ಯಮದ ಭಾಗವೇ ನಾವು ಅಂತ
ಭಾವಿಸುವ ಕೆಲಸ ಇದೆಯಲ್ಲ ಅದು ಬಹಳ ದೊಡ್ಡದಾಗುತ್ತೆ ಕನ್ನಡ ಪ್ರೇಕ್ಷಕರು ಆ ಥರ ಯಾವಾಗಲೂ ಮಾಡ್ತಾ ಬಂದಿದ್ದಾರೆ ಸಿದ್ಧಸೂತ್ರಗಳಿಗೆ ಅಷ್ಟೆಲ್ಲ ತುಂಬ ದೊಡ್ಡ ಅಭೂತಪೂರ್ವ ಯಶ ಕೊಡ್ತಾರೆ ಅನ್ನೋದಾದರೆ ಇದರಲ್ಲಿರೋ ಸಿನಿಮಾದ ಅಡಕವನ್ನು ಗಮನಿಸೋದ್ರ ಮುಖಾಂತರ ಆ ಚಿತ್ರತಂಡಕ್ಕೊಂದು ನೋಟದ ಯಶ ಅವರೇನು ಅವ್ರು ಗಲ್ಲಾಪೆಟ್ಟಿಗೆಯ ಯಶ ಆಗಬೇಕು ಅಂತ ನಾನೇನು ಬಯಸ್ತಾ ಇಲ್ಲ ಅವರೆಲ್ಲರೂ ನೋಡಿದಂಥ ನಾನು ನೋಡಿದ ಚಿತ್ರ ನನಗೆ ಹೀಗೆ ಅನ್ನಿಸ್ತು ಅಂತ ಹೇಳುವಂಥದ್ದಾದರೂ ಮಾಡ್ತು ಅಂತಂದರೆ ಇಂಥ ಚಿತ್ರತಂಡಗಳು ಹೇರಳವಾಗಿ ಮುಂದೆ ಇಂಥದೇ ಅನೇಕ ಸದಭಿರುಚಿ ಕೆಲಸಗಳನ್ನು ಮಾಡಿ ಯಾರು ಇಲ್ಲ ಅಂದರೆ ಏನಾಗುತ್ತೆ ಪ್ರಾಯ ಮತ್ತೆ ಅವರು ಮರಳಿ ಹೋಗ್ತಾರೆ ಅದೇ 10 ಹಾಡುಗಳು 16 ಹೊಡೆದಾಟಗಳು ಬೇಡದಂಥ ಕಥಾ ವಿಸ್ತರಣೆ ಬೇಡದಂಥ ವಿಜೃಂಭಣೆ ವೈಭವೀಕರಣ ಇವುಗಳಲ್ಲಿ ತಮ್ಮಂತ ಅವು ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಯೋಚನೆ ಮಾಡುವಂಥದ್ದು ಸಹೃದಯ ಕನ್ನಡ ಪ್ರೇಕ್ಷಕ ಬಾಂಧವರಲ್ಲಿ ಎಲ್ಲವನ್ನೂ ನೋಡಿ ಹೊಟ್ಟೆಗೆ ಹಾಕಿಕೊಂಡು ಎಲ್ಲ ತುಂಬ ಒಳ್ಳೆಯ ಅಂದರೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲ ಅನರ್ಹ ಚಿತ್ರಗಳಿಗೂ ವಿಶೇಷವಾದಂಥ ಮನ್ನಣೆ ಪ್ರೋತ್ಸಾಹ ಸಿಕ್ಕಿರೋದಾದರೆ ತಿಕ್ಕೋಣದಂಥ ಚಿತ್ರಗಳು ಇಲ್ಲಿ ಒಂದು ವಿಶೇಷವಾದ ಗಟ್ಟಿ ಕಥೆ ಇರಬಹುದು ಹಾಗಾದರೆ ಇದೆ ಅಂತ ಹೇಳ್ತಿದ್ದೀನಿ ನಾನು ಗಟ್ಟಿ ಕಥೆ ಅಂತಲ್ಲೂ ಇದು ಕಥಾಧಾರಿತ ಚಿತ್ರ ಅಲ್ವಲ್ಲ ಕಥೇತರ ಚಿತ್ರ ಹಾಗೆ ನೋಡಿಕೊಂಡ್ರೆ ಒಂದು ಎಲೆಯನ್ನು ಇಟ್ಕೊಂಡು ವಿಸ್ತರಿಸ ಹೋಗೋದ್ರು ನೋಡಿದ್ದೀವಿ ನಾವು ಇಲ್ಲ ಇಡೀ ಸಿನಿಮಾವನ್ನು ಭಾಳ ಅಷ್ಟು ಅವರು ಸಿಕ್ಕಿರುವಂಥ ಅವಧಿ ಇದೆಯಲ್ಲ ಪ್ರಸ್ತುತಿಗೆ ಸಿಕ್ಕುವ ಅವಧಿಯನ್ನೆಲ್ಲರೂ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಧೈರ್ಯವಾಗಿ ಹೇಳ್ಬೋದು. ಕರೆಕ್ಟ್. ನಾವು ಒಂದು ಪುಸ್ತಕವನ್ನು ಓದುವಾಗ ಒಂದೊಂದು ಘಟ್ಟದಲ್ಲಿ ಒಂದೊಂದು ರೀತಿಯ ಅನುಭೂತಿ ಸಿಗುತ್ತೆ ಅಂತ ನೀವು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೆ. ಬಹುಶಃ ಇಲ್ಲೂ ಕೂಡ ಅದೇ ರೀತಿ ಆಗಬಹುದು. ಸೊ ಈ ಸಿನಿಮಾವನ್ನು ನಮ್ಮ ಜನತೆ ನೋಡಲಿ. ಸೊ ತ್ರಿಕೋನಕ್ಕೆ ಒಂದು ಗ್ರೇಟ್ ಸಕ್ಸಸ್ಫುಲ್ ಜರ್ನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಲೆಯಾಗಿ ದಕ್ಕಲಿ ಅಂತ ಹೇಳ್ತಾ ಸರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಹೆಗ್ಗದ್ದೆ ಸಾಹಿತ್ಯಾತ್ಮಕವಾದಂಥ ನಾನೊಬ್ಬಲ್ಲ ಎಳೆಯರ ತಂಡ ಗೆಳೆಯರ ಮತ್ತು ಎಳೆಯರ ತಂಡ ಅವರು ಸಾಹಿತ್ಯಾತ್ಮಕವಾಗಿ ಹೆಚ್ಚು ಹೆಚ್ಚು ತಾವು ತೊಡಕೊಳ್ಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಹಿರಿದಾದ ಗದ್ದೆ ಕೃಷಿಗಾಗಿ ಯೋಗ್ಯವಾಗಿ ಆಗಲಿ ಈ ಜಾಲತಾಣ ಅಥವಾ ಈ ಸಾಮಾಜಿಕ ಜಾಲತಾಣ ಅನ್ನೋ ಮಾತನ್ನು ಹೇಳ್ತಾ ತ್ರಿಕೋಣಕ್ಕೆ ಅಥವಾ ತ್ರಿಕೋಣದಂಥ ಕೆಲಸಗಳಿಗೆ ಹೆಗ್ಗದ್ದೆ ಅಥವಾ ಹೆಗ್ಗದ್ದೆಯ ಸಮಾನ ಮನಸ್ಕ ಇತರೆ ಎಲ್ಲ ಬಾಂಧವರ ಬೆಂಬಲ ಮತ್ತು ಕೃಪಾಶ್ರಯವಿರಲಿ ಅಂತ ನಾನು ಆಶಿಸ್ತೀನಿ. ಖಂಡಿತ ಗುರುವೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ ಸ್ಟುಡಿಯೋನ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.